ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಮೂರನೇ ದಿನವೂ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ. ಇನ್ನೊಂದು ಕಡೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಪರಾರಿಯಾಗಿದ್ದು ಎಸ್ಐಟಿ ತಲಾಶ್ ಮಾಡುತ್ತಿದೆ. 5 ದಿನ ಆದರೂ ಭವಾನಿ ಮೇಡಂ ನಾಪತ್ತೆಯಾಗಿರೋದು 16 ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೂರನೇ ದಿನವೂ ಪ್ರಜ್ವಲ್ಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ. ಲೈಂಗಿಕ ದೌರ್ಜನ್ಯ ಸಂಬಂಧ ತೀವ್ರ ವಿಚಾರಣೆ. ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಎಸ್ಐಟಿ ಬಲೆಗೆ ಬಿದ್ದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ತನಿಖೆಯ ಬಿಸಿ ತಟ್ಟಿದೆ. ಮೂರನೇ ದಿನವೂ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಬೆಳಗ್ಗೆ 10 ಗಂಟೆಯಿಂದ ಎಸ್ಐಟಿ ಎಸ್ಪಿ ಸುಮನ ಪನ್ನೇಕರ್ ನೇತೃತ್ವದ ತಂಡ ಲೈಂಗಿಕ ದೌರ್ಜನ್ಯ ಸಂಬಂಧ ಸಾಕಷ್ಟು ವಿಚಾರಣೆ ನಡೆಸಿ ಮಾಹಿತಿ ಪಡ್ಕೊಂಡಿದೆ. ಎಸ್ಐಟಿ ಪ್ರತಿ ಪ್ರಶ್ನೆಗೂ ನನಗೇನು ಗೊತ್ತಿಲ್ಲ ಅಂತ ಉತ್ತರ. ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತಷ್ಟೇ ಪ್ರಜ್ವಲ್ ಹೇಳಿಕೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸೂಕ್ತ ಉತ್ತರ ನೀಡದ ಪ್ರಜ್ವಲ್ ರೇವಣ್ಣ ಪ್ರತಿ ಪ್ರಶ್ನೆಗೆ ತನ್ನದೇ ಶೈಲಿಯಲ್ಲಿ ಉತ್ತರ ನೀಡಿದ್ರಂತೆ. ಯಾರೂ ಆಗದೇ ಇರೋರು ಈ ರೀತಿ ಮಾಡಿದ್ದಾರೆ, ಇದರಲ್ಲಿ ನನ್ನದು ಏನೂ ತಪ್ಪಿಲ್ಲ, ನಾನು ರಾಜಕೀಯವಾಗಿ ಬೆಳೆಯಬಾರದು ಅಂತ ಸಂಚು ರೂಪಿಸಿ ಈ ರೀತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರಂತೆ. ಆದರೆ ಪ್ರಜ್ವಲ್ ಉತ್ತರಗಳಿಗೆ ಸುಮ್ಮನಾಗಿದ್ದ ಎಸ್ಐಟಿ ತಂಡ ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕತೊಡಗಿದ್ದಾರೆ. ನಾಳೆ ಪ್ರಜ್ವಲ್ ರೇವಣ್ಣನನ್ನ ಕರೆದೊಯ್ದು ಹಾಸನದಲ್ಲಿ ಮಹಜರು ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಇನ್ನೂ ಪತ್ತೆಯಾಗದ ಭವಾನಿ ರೇವಣ್ಣ. ಭವಾನಿ ಪತ್ತೆಗೆ 4 ಕಡೆ ಎಸ್ಐಟಿ ಶೋಧ. ಇನ್ನು ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸುತ್ತಿರುವ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಪತ್ತೆಗೆ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. 5 ದಿನಗಳಿಂದ ಹೊಳೆನರಸೀಪುರದ ಮನೆ ತೊರೆದಿರುವ ಭವಾನಿ ನಿಗೂಢವಾಗಿದ್ದಾರೆ. ಮೇ 31ರಂದು ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗೊಂಡಿತ್ತು. ಆ ಬಳಿಕ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಪತ್ತೆಗೆ ಎಲ್ಲೆಡೆ ಶೋಧ ನಡೆಸಿದ್ದಾರೆ. ಇಂದು ಮೈಸೂರು, ಹುಣಸೂರು, ಸಾಲಿಗ್ರಾಮ ಸೇರಿದಂತೆ 4 ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಭವಾನಿಗಾಗಿ ಹುಡುಕಾಟ ಕೂಡ ನಡೆಸಿದ್ದಾರೆ. ಅಲ್ಲದೆ ಭವಾನಿ ಪತ್ತೆಗೆ ಹುಡುಕಾಟ ನಡೆಸಿದ್ದು ಪತ್ತೆಯಾದಲ್ಲಿ ಬಂಧಿಸಲಾಗುವುದು ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಅದು ಡ್ಯೂ ಪ್ರಾಸೆಸ್ ಆಫ್ ಲಾ. ಅದೇನು ನಮಗೆ ಒಬ್ಬ ಸವಾಲಿನ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ. ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ, ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿ ತಪ್ಪಿಸ್ಕೊಂಡಿದ್ದು, ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ? ಮಗ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಪತ್ನಿ ಭವಾನಿ ನಾಪತ್ತೆಯಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಹೆಚ್ಡಿ ರೇವಣ್ಣ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರಕ್ಕೆ ಭೇಟಿ ನೀಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ತನಗೆ ಎದುರಾಗಿರುವ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ.